ಪ್ರಮುಖವಾಗಿ ಅವರು ಬೆನ್ನು ಹುರಿಗೆ ಸಂಬಂಧಪಟ್ಟಂತೆ ಸರ್ಜರಿಯ ಅವಶ್ಯಕತೆ ಬಗ್ಗೆ ಕೋರ್ಟ್ಗೆ ಕನ್ವಿನ್ಸ್ ಮಾಡೋ ಪ್ರಯತ್ನವನ್ನ ಮಾಡಿದ್ರು ಬೆನ್ನು ಸರ್ಜರಿಗಾಗಿ ಮಧ್ಯಂತರ ಜಾಮೀನಿನ ಮೊರೆ ಹೋಗಿದ್ರು ಏನಾಗುತ್ತೆ ತೀರ್ಪು ಅನಾರೋಗ್ಯದ ಹಿನ್ನೆಲೆಯಲ್ಲಿ ಜಾಮೀನು ಸಿಗುವ ನಿರೀಕ್ಷೆಯಲ್ಲಿ ದರ್ಶನ್ ಇದ್ದಾರೆ ಬೆನ್ನು ನೋವಿನ ಕಾರಣ ನೀಡಿ ಜಾಮೀನಿಗೆ ಮನವಿಯನ್ನ ಅವರು ಈಗಾಗಲೇ ಮಾಡಿಕೊಂಡಿದ್ದಾರೆ ಬೆನ್ನು ನೋವಿನ ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಬಗ್ಗೆ ಅಂದ್ರೆ ಸಾಂಪ್ರದಾಯಿಕ ಚಿಕಿತ್ಸೆ ಬೇಕು ನನಗೆ ಅಂತ ಅವ್ರು ಕೇಳ್ಕೊಂಡಿದ್ದಾರೆ ಸೊ ಹತ್ತು ಮೂವತ್ತಕ್ಕೆ ಕೋರ್ಟ್ ಇದನ್ನ ಹೆಂಗ್ ಕನ್ಸಿಡರ್ ಮಾಡಿದೆ ಅನ್ನೋದಕ್ಕೆ ಉತ್ತರ ಸಿಕ್ ಬಿಡುತ್ತೆ ಕುತೂಹಲ ಆಗಿದೆ ಅವರು ಬಯಸಿದಂತೆ ಇಂಟರಿಮ್ ಬೇಲ್ ಸಿಗುತ್ತೆ ಇಂಟರಿಮ್ ಬೇಲ್ ಮೇಲೆ ಅವ್ರು ಎಲ್ಲಿ ಬೇಕಾದ್ರೂ ಚಿಕಿತ್ಸೆ ಪಡ್ಕೊಳ್ಬಹುದು ದಟ್ ಇಸ್ ಸೆಕೆಂಡರಿ ಬಟ್ ಪ್ರೈಮ್ ಕ್ವಶನ್ ಗ್ರೌಂಡ್ ಬೇಸಿಸ್ ಮೇಲೆ ಈ ಪ್ರಕರಣವನ್ನ ಕೋರ್ಟ್ ಹೆಂಗ್ ನೋಡುತ್ತೆ ಬೇಲ್ ಬೇಲ್ ಸಿಗುತ್ತಾ ಅಥವಾ ಸ್ಪೆಸಿಫಿಕ್ ಟೈಮ್ ಪೀರಿಯಡ್ ಅನ್ನ ಕೊಟ್ಟು ಇಂಟರಿಮ್ ಬೇಲ್ ಅನ್ನ ಕೊಡಲಾಗುತ್ತಾ ದೀಪಾವಳಿ ಆಚರಣೆ ಎಲ್ಲಿ ಹಾಗಾದ್ರೆ ತೀರಾ ಅಗತ್ಯ ಇದೆ ತುರ್ತು ಚಿಕಿತ್ಸೆ ಅಗತ್ಯ ಇದೆ ಅನ್ನೋದನ್ನ ಮನವರಿಕೆ ಮಾಡಿಕೊಡುವ ಕೆಲಸವನ್ನು ಮಾಡಿದ್ದಾರೆ ಮಧ್ಯಂತರ ಜಾಮೀನಿಗಾಗಿ ವಾದವನ್ನ ಮಂಡಿಸಿದ್ರು ಅವರ ಪರ ವಕೀಲ ಸಿ ವಿ ನಾಗೇಶ್ ಿವಿನ ವಾದಕ್ಕೆ ಆಕ್ಷೇಪವನ್ನ ಎಸ್ಪಿಪಿ ಅವರು ಕೂಡ ವ್ಯಕ್ತಪಡಿಸಿ ವಾದ ಪ್ರತಿವಾದವನ್ನ ಆಲಿಸಿ ಆದೇಶವನ್ನ ಹೈಕೋರ್ಟ್ ಕಾಯ್ದಿರಿಸಿದೆ ಇವತ್ತು ಆದೇಶವನ್ನ ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಅವರ ಪೀಠದಿಂದ ಹೊರಬೀಡ್ಲಿಕ್ಕಿದೆ ಹೈಕೋರ್ಟ್ ಆದೇಶದತ್ತ ಸದ್ಯಕ್ಕೆ ಎಲ್ಲರ ಚಿತ್ತ ನೆಟ್ಟಿರೋದು ಇವತ್ತು ದರ್ಶನ್ ಪಾಲಿಗೆ ಅಕ್ಷರಶಃ ನಿರ್ಣಾಯಕ ದಿನ ಏನಾಗುತ್ತೆ ಇಂಟರ್ನೂ ಬೇಲ್ನ ನ ಭವಿಷ್ಯ ಅನ್ನೋದಕ್ಕೆ ಉತ್ತರ ಸಿಗುತ್ತೆ ಹಳೆ ಕೇಸ್ ನಲ್ಲಿ ಯಾವ್ಯಾವ ರೀತಿ ಅಂದ್ರೆ ಹಿಂದಿನ ಹಳೆ ಕೇಸ್ಗಳಲ್ಲಿ ಕೋರ್ಟ್ ಮುಂದೆ ಬಂದಂತಹ ಹಳೆ ಕೇಸ್ನಲ್ಲಿ ಕೋರ್ಟ್ ಹೆಲ್ತ್ ಗ್ರೌಂಡ್ ಬೇಸಿಸ್ ಮೇಲೆ ಹೆಂಗ್ ನೋಡಿದೆ ಅನ್ನೋದನ್ನ ಸಿ ನಾಗೇಶ್ ಅವರು ಹೇಳೋ ಪ್ರಯತ್ನವನ್ನು ಮಾಡಿದ್ರು ಸೊ ಅವರು ವಾದ ಹೆಂಗಿತ್ತು ದರ್ಶನ್ ಬೆನ್ನು ಹುರಿ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಚಿಕಿತ್ಸೆ ತೀರಾ ಅವಶ್ಯಕ ಅನ್ನೋದನ್ನ ಸಿ ನಾಗೇಶ್ ಅವರು ಹೇಳಿದ್ರು ಇಷ್ಟು ಮಾತ್ರ ಅಲ್ಲ ಇದನ್ನ ಹೀಗೆ ಬಿಟ್ರೆ ಪರಿಸ್ಥಿತಿ ಗಂಭೀರ ಆಗುತ್ತೆ ಅವ್ರು ಕೋರ್ಟ್ ಮಾಡಿದ್ರು ಪಾರ್ಶ್ವವಾಯು ಆಗ್ಬಿಡುತ್ತೆ ಸ್ಟ್ರೋಕ್ ಆಗೋ ಚಾನ್ಸಸ್ ಇರುತ್ತೆ ಈಗಾಗಲೇ ಅವರಿಗೆ ನಮ್ನೆಸ್ ಕ್ರಿಯೇಟ್ ಆಗ್ತಾ ಇದೆ ದರ್ಶನ್ ಸಮಸ್ಯೆ ಅವರಿಗೆ ಮಾತ್ರ ಗೊತ್ತು ನಡೆಯಕ್ ಆಗ್ತಾ ಇಲ್ಲ ಕೂರೋದಕ್ಕಾಗ್ತಾ ಇಲ್ಲ ಒಂದ್ ಎರಡು ಕೆ ಜಿ ಬ್ಯಾಗ್ ಅನ್ನ ಕೂಡ ಒಂದು ನೂರ್ ಮೀಟರ್ ಎತ್ಕೊಂಡು ಹೋಗಕ್ ಆಗ್ತಾ ಇಲ್ಲ ಅವರಿಗೆ ಸೊ ಸಾಂಪ್ರದಾಯಿಕ ಅಥವಾ ಶಸ್ತ್ರಚಿಕಿತ್ಸೆಯ ಅಗತ್ಯತೆ ತೀರಾ ಇದೆ ಈ ಪ್ರಕರಣದಲ್ಲಿ ನನ್ನ ಕಕ್ಷಿದಾರನಿಗೆ ಇದೇ ಸಮಸ್ಯೆ ಇದೆ ಮತ್ತು ಈ ರೀತಿ ಇದೆ ನೋಡಿ ಅವ್ರ ಮೆಡಿಕಲ್ ರಿಪೋರ್ಟ್ಸ್ ಅಂತ ಕೋರ್ಟ್ ಗಮನಕ್ಕೆ ತರೋ ಪ್ರಯತ್ನವನ್ನು ಮಾಡಿದ್ರು ಹಾಗೂ ಮೈಸೂರಿನ ಖಾಸಗಿ ಆಸ್ಪತ್ರೆಗೆ ಅಡ್ಮಿಟ್ ಆಗೋದಕ್ಕೆ ಬಯಸಿದ್ದಾರೆ ಅವರು ಯಾಕಂದ್ರೆ ಈ ಹಿಂದೆ ಅವರು ಹೆಲ್ತ್ ಸಮಸ್ಯೆ ಆದಾಗ್ಲೆಲ್ಲ ಇಲ್ಲಿ ಟ್ರೀಟ್ಮೆಂಟ್ ತಗೊಂಡಿರೋ ಹಿಸ್ಟ್ರಿ ಇದೆ ತಗೊಳ್ಳಿ ಇದ್ರದ್ದು ಹಿಸ್ಟ್ರಿ ಕಾಪಿ ಅಂತ ಹೇಳಿ ಕೊಟ್ಟಿದ್ದಾರೆ ಕೋರ್ಟ್ ಗಮನಕ್ಕೆ ತಂದಿದ್ದಾರೆ ಅದನ್ನು ಕೂಡ ದರ್ಶನ್ ಅವರಿಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಬೇಡ ಅವರು ಬಯಸಿದಂತೆ ಚಿಕಿತ್ಸೆಯನ್ನ ಪಡೆದುಕೊಳ್ಳೋದು ಅವರ ಹಕ್ಕಲ್ವಾ ಅದು ಅಂತ ಅವರು ಹೇಳಿದ್ದಾರೆ ಮೈಸೂರಲ್ಲಿ ಚಿಕಿತ್ಸೆ ಪಡೆಯೋದ್ರಿಂದ ಪ್ರಾಸಿಕ್ಯೂಷನ್ನ ಸಾಕ್ಷಿಗೂ ಸಮಸ್ಯೆ ಆಗಲ್ಲ ಪ್ರಭಾವ ಬೀರಲ್ಲ ಷರತ್ತುಗಳನ್ನು ವಿಧಿಸಿ ಕೋರ್ಟ್ ಷರತ್ ವಿಧಿಸಿ ಮೂರು ತಿಂಗಳು ಮಧ್ಯಂತರ ಜಾಮೀನನ್ನ ಕೊಡಬೇಕು ಅನ್ನೋದು ಸಿ ನಾಗೇಶ್ ಅವರ ವಾದದ ಅತ್ಯಂತ ದೊಡ್ಡ ಭಾಗ ಆಗಿತ್ತು ತ್ರೀ ಮಂತ್ಸ್ ಟೈಮು ಹಾಗಾದ್ರೆ ಎಸ್ ಪಿ ಅವರು ವಾದ ಪ್ರತಿವಾದ ಏನಿತ್ತು ಕೌಂಟರ್ ಆರ್ಗ್ಯುಮೆಂಟ್ ಏನಿತ್ತು ಅವರು ಹೇಳ್ತಾ ಇದ್ದಾರೆ ನೋಡಿ ಮೆಡಿಕಲ್ ಬೋರ್ಡ್ ನಲ್ಲಿ ಪರೀಕ್ಷೆ ಮಾಡಿಸೋಣ ಯಾಕಂದ್ರೆ ತುಂಬಾ ಸ್ಪೆಸಿಫಿಕೇಶನ್ಸ್ ಇಲ್ಲ ಯಾವ ಸಮಸ್ಯೆ ಏನ್ ನರ ಅದು ಏನ್ ಕತೆ ಅನ್ನೋದು ಸ್ಪೆಸಿಫಿಕೇಶನ್ಸ್ ಇಲ್ಲ ಹಿಂಗಾಗಿ ಸೆಕೆಂಡ್ ಒಪಿನಿಯನ್ ಬೇಕು ಈ ಪ್ರಕರಣದಲ್ಲಿ ವಿಕ್ಟೋರಿಯಾ ಅಥವಾ ಬೌರಿಂಗ್ ನಲ್ಲಿ ಪರೀಕ್ಷೆಯನ್ನ ಮಾಡಿಸೋದಕ್ಕೆ ಅವಕಾಶ ಇದೆ ಎರಡರಲ್ಲಿ ಒಂದ್ ಕಡೆಗೆ ಪರೀಕ್ಷೆ ಮಾಡಿಸಿ ಸೆಕೆಂಡ್ ಒಪಿನಿಯನ್ ತಗೊಂಡು ಒಂದು ಟೀಮ್ ರಚನೆ ಮಾಡಿ ಮಾಡೋಣ ಅವರು ಆಮೇಲೆ ಒಂದು ಕೋರ್ಟ್ ಕೂಡ ಮಾಡಿದ್ರು ಅವರು ಬಾಪು ರೇಪ್ ವಿಕ್ಟಿಮ್ ಇದ್ರಲ್ಲ ರೇಪ್ ಅಕ್ಯೂಸ್ಡ್ ಇದ್ರಲ್ಲ ಬಾಪು ಅವ್ರದ್ದು ವಿಚಾರವನ್ನ ಹೇಳಿದ್ರು ಅವರು ಮಂಡಳಿಯ ವರದಿಯನ್ನ ಆಧರಿಸಿ ನಿರ್ಣಯವನ್ನ ತೆಗೆದುಕೊಳ್ಳಬೇಕು ಸೆಕೆಂಡ್ ಒಪಿನಿಯನ್ ತಗೊಂಡು ನಂತರ ತೀರ್ಮಾನವನ್ನ ಕೈಗೊಳ್ಳಿ ಪರವಾಗಿಲ್ಲ ಅಂತ ಹೇಳಿದ್ರು ಇದು ಎಸ್ ಪಿ ಪಿ ಅವರ ವಾದದ ಪ್ರಮುಖ ಅಂಶ ಆಗಿತ್ತು ಖಾಸಗಿ ಆಸ್ಪತ್ರೆ ಬದಲು ಸರ್ಕಾರಿ ಆಸ್ಪತ್ರೆಯಲ್ಲಿ ಪರೀಕ್ಷೆ ಆಗಬೇಕು ಅನ್ನೋದನ್ನ ಹೇಳಿದ್ರು ನಾನು ಆಗ್ಲೇ ಹೇಳ್ತಾನಲ್ಲ ಅಸರಾಮ್ ಬಾಪು ಅವರ ವಿಚಾರವನ್ನು ತೆಗೆದ್ರು ಅವರು ಸುಪ್ರೀಂ ಕೋರ್ಟ್ನಲ್ಲಿ ಅವರ ಇಂಟ್ರಿಮ್ ಮೇಲ್ ಅರ್ಜಿ ಬಂದಾಗ ಕೋರ್ಟ್ ಹೆಂಗ್ ಕನ್ಸಿಡರ್ ಮಾಡಿತ್ತು ಪ್ರಕರಣವನ್ನ ಅಂತ ಇವರು ಸುಪ್ರೀಂ ಕೋರ್ಟ್ನ ಹಲವು ಕೇಸ್ಗಳ ತೀರ್ಪನ್ನ ಉಲ್ಲೇಖಿಸಿದ್ರು ಹಾಗಾದ್ರೆ ಇದೇ ಟೈಮ್ ನಲ್ಲಿ ವಾದ ಪ್ರತಿವಾದ ಆಗ್ಬೇಕಾದ್ರೆ ಸಾಮಾನ್ಯವಾಗಿ ಜಜ್ಗಳು ತಮ್ಮ ಅಭಿಪ್ರಾಯಗಳನ್ನ ಅಥವಾ ಕಾಮೆಂಟ್ಸ್ ಅನ್ನು ಪಾಸ್ ಮಾಡ್ತಾರೆ ಆರೋಗ್ಯದ ವಿಚಾರದಲ್ಲಿ ನಿರ್ಲಕ್ಷ್ಯ ಸಲ್ಲ ಹೆಂಗ್ ಬೇಕಂದ್ರೆ ನಂಗ್ ಬಿಟ್ಬಿಡಕ್ ಆಗಲ್ಲ ಆರ್ಟಿಕಲ್ ಟ್ವೆಂಟಿ ಒನ್ ಅದನ್ನ ಖಾತ್ರಿ ಪಡಿಸುತ್ತೆ ಆರೋಗ್ಯ ಇದು ಎಲ್ಲರ ಹಕ್ಕು ಅವರು ವಿಚಾರಣಾ ದಿನ ಖೈದಿ ಆಗಿರ್ಲಿ ಅಥವಾ ಕನ್ವಿಕ್ಟೆಡ್ ಆಗಿರ್ಲಿ ಎಲ್ಲರ ಹಕ್ಕು ಅದು ಮೂರು ತಿಂಗಳು ಜಾಮೀನು ಕೇಳೋದು ಅದೇ ರೀತಿ ಸೂಕ್ತ ಅಲ್ಲ ಆ ವಿಚಾರವನ್ನು ಹೇಳಿದ್ರು ಹಾಗೆ ಮೂರು ತಿಂಗಳು ಬ್ಲಾಂಕ್ ಆಗಿ ಬಂದ್ಬಿಟ್ಟು ಒಂದು ಕೊಲೆ ಪ್ರಕರಣದ ಆರೋಪಿ ಜಾಮೀನ್ ಕೊಡಿ ಅಂತ ಕೇಳಿದ್ರೆ ಅದು ಸೂಕ್ತ ಅಲ್ಲ ಕರೆಕ್ಟ್ ಅಲ್ಲ ಅದು ಮೂರು ತಿಂಗಳು ಟ್ರೀಟ್ಮೆಂಟ್ ನ ಅವಶ್ಯಕತೆ ಏನು ಯಾವ ರೀತಿ ಅನ್ನೋದನ್ನೆಲ್ಲ ಕೇಳೋ ಪ್ರಯತ್ನವನ್ನ ಕೂಡ ಜರ್ಜ್ ಮಾಡಿದ್ದಾರೆ ಸೊ ಈ ಕಾಮೆಂಟ್ಸ್ ಪ್ರಕಾರ ನೋಡ್ತಾ ಇದ್ರೆ ಭಾಗಶಃ ಸಿ ವಿ ನಾಗೇಶ್ ಅವರು ಜರ್ಜನ್ನ ಕನ್ವಿನ್ಸ್ ಮಾಡುವಲ್ಲಿ ಭಾಗಶಃ ಆರೋಗ್ಯ ಸಮಸ್ಯೆಗೆ ಸಂಬಂಧಪಟ್ಟಂತೆ ಯಶಸ್ವಿ ಆಗಿದ್ದಾರೆ ಬಟ್ ಮೂರು ತಿಂಗಳ ಇಂಟ್ರೀಮ್ ರಿಲೀಫ್ ಸಿಗುತ್ತಾ ಅವರಿಗೆ ಅಥವಾ ನ್ಯಾಯಾಂಗ ಬಂಧನದಲ್ಲಿ ಇಟ್ಕೊಂಡೆ ಅವರಿಗೆ ಚಿಕಿತ್ಸೆಯನ್ನ ಕೊಡೋದಕ್ಕೆ ಒಲವನ್ನ ವ್ಯಕ್ತಪಡಿಸ್ಲಾಗುತ್ತ ಎಲ್ಲಕ್ಕೂ ಕೂಡ ಉತ್ತರ ನಮ್ಗೆ ಇನ್ನೊಂದು ಆಲ್ಮೋಸ್ಟ್ ಒಂದು ಹತ್ ಹತ್ತು ಗಂಟೆ ಅಂತ ಹೇಳಿದ್ರು ಕೂಡ ಒಂದು ಒಂದು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಗೊತ್ತಾಗ್ತಾ ಹೋಗುತ್ತೆ ಸೊ ಸ್ವಲ್ಪ ಟೈಮ್ ಇದೆ ಅಷ್ಟೇ ಡೀಟೇಲ್ಸ್ ಕೊಡ್ತಾರೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮುರಳಿ ಮುರಳಿ ಈಗ ಆಬ್ಸಲ್ಯೂಟ್ ಇಂಟರಿಮ್ ಬೇಲ್ ಸಿಗುವಂತಹ ಲಕ್ಷಣ ಸಾಧ್ಯತೆ ಎಷ್ಟು ಮಟ್ಟಿಗೆ ಮಮತಾ ಪ್ರಮುಖವಾಗಿ ಇವರು ಮಧ್ಯಂತರ ಜಾಮೀನನ್ನು ಪಡ್ಕೊಳ್ಳೋದ ಪ್ರಯತ್ನಗಳನ್ನು ಮಾಡಿದಂಥದ್ದೇ ದರ್ಶನ್ ಇರುವಂಥ ಅನಾರೋಗ್ಯದ ಸಮಸ್ಯೆ ಬಗ್ಗೆ ಅನಾರೋಗ್ಯದ ಸಮಸ್ಯೆ ಏನಿತ್ತು ಅನಾರೋಗ್ಯದ ಸಮಸ್ಯೆಯನ್ನು ಹೈಕೋರ್ಟ್ನ ಮುನ್ನೆಲೆಗೆ ತರುವಂಥ ಪ್ರಯತ್ನಗಳನ್ನು ಮಾಡ್ತಾ ಹೋದರು ಜೊತೆಗೆ ಎಮ್ ಆರ್ ಐ ಏನು ಮಾಡಿದರು ಎಮ್ ಆರ್ ಐ ಸ್ಕ್ಯಾನು ಮತ್ತು ಅಲ್ಲಿ ಕೊಟ್ಟಂತ ನ್ಯೂರೋ ಸರ್ಜನ್ ಕೊಟ್ಟಂತ ಒಂದು ವರದಿ ಏನಿತ್ತು ವರದಿಯನ್ನು ಆಧರಿಸಿ ಅವರಿಗೆ ಜಾಮೀನನ್ನು ಮಂಜೂರು ಮಾಡಬೇಕು ಅಂತೇಳಿ ಮನವಿಯನ್ನು ಮಾಡಿಕೊಂಡ್ರು ನಿನ್ನೆ ವಾದ ಪ್ರತಿವಾದ ಎರಡೂ ಕಡೆ ಕೂಡ ಬಹುದೊಡ್ಡ ಆಕ್ಷೇಪಗಳು ಜೊತೆಗೆ ಬಹುದೊಡ್ಡ ವಾದ ಪ್ರತಿವಾದ ಎರಡೂ ಕೂಡ ನಡೆದಿರುವ ಅದಕ್ಕೆ ಅಂದ್ರೆ ಯಾವಾಗ ಸಿ ನಾಗೇಶ್ ಅವರು ಅವರಿಗೆ ಮಧ್ಯಂತರ ಜಾಮೀನನ್ನ ಕೊಡಬೇಕು ಜೊತೆಗೆ ಅವರನ್ನ ಮೈಸೂರಿನ ಖಾಸಗಿ ಆಸ್ಪತ್ರೆಗೆ ಸ್ಥಳಾಂತರ ಮಾಡಬೇಕು ಅಲ್ಲಿ ಚಿಕಿತ್ಸೆಯನ್ನು ಅವಕಾಶನ ಅವಕಾಶ ಜೊತೆಗೆ ಮೂರು ತಿಂಗಳ ಕಾಲ ಅವರಿಗೆ ಅವಕಾಶ ಕೊಡಬೇಕು ಅಂತೇಳಿ ಮನವಿಯನ್ನು ಹೈಕೋರ್ಟ್ಗೆ ಮಾಡ್ತಾ ಹೋಗ್ತಾರೆ ಆ ಸಂದರ್ಭದಲ್ಲಿ ಅದಕ್ಕೆ ತೀವ್ರ ಆಕ್ಷೇಪವನ್ನ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ಎತ್ತುವಂಥದ್ದು ಯಾಕೆಂದ್ರೆ ಆ ಈಗ ಕೊಟ್ಟಿರುವಂತಹ ವೈದ್ಯರು ಕೊಟ್ಟಿರುವಂತಹ ವಿಚಾರ ಏನಿದೆ ವರದಿ ಏನಿದೆ ವರದಿಯ ಮೇಲೆ ನಮಗೆ ಒಂದಷ್ಟು ಅನುಮಾನಗಳಿದಾವೆ ಅನುಮಾನಗಳಿರುವ ಮೆಡಿಕಲ್ ಬೋರ್ಡ್ ನಲ್ಲಿ ಇದನ್ನ ಮತ್ತೊಮ್ಮೆ ಪರೀಕ್ಷೆಯನ್ನ ಒಂದು ಮನವಿಯನ್ನ ಮಾಡ್ಕೊಂಡಿರುವ ಯಾಕಂದ್ರೆ ಮೆಡಿಕಲ್ ಬೋರ್ಡ್ ಇರುವಂಥದ್ದು ಬೆಂಗಳೂರಿನ ವಿಕ್ಟೋರಿಯಾ ಮತ್ತು ಬೌರಿಂಗ್ ಎರಡರಲ್ಲೂ ಆಸ್ಪತ್ರೆಯಲ್ಲೂ ಕೂಡ ಸಬ್ ಸಪ್ರೇಟ್ ಮೆಡಿಕಲ್ ಬೋರ್ಡ್ಗಳಿದ್ದಾವೆ ಅಲ್ಲಿ ಎಲ್ಲಾ ರೀತಿಯ ಅಂದ್ರೆ ಆರ್ಥೋ ಇರ್ಬೋದು ಜನರಲ್ ಫಿಸಿಷಿಯನ್ ಇರ್ಬೋದು ನ್ಯೂರ ಇರ್ಬೋದು ಮತ್ತೆ ಸರ್ಜನ್ ಇರ್ಬೋದು ಇವರೆಲ್ಲರೂ ಕೂಡ ಇರ್ತಾರೆ ಆ ಸಂದರ್ಭದಲ್ಲಿ ನಾವಂದ್ರೆ ಇವ್ರಿಗೆ ಏನು ಶಸ್ತ್ರಚಿಕಿತ್ಸೆಯ ಅವಶ್ಯಕತೆ ಇಲ್ಲವೇ ಇಲ್ಲ ಅಂತೇಳಿ ನಾವು ವಾದವನ್ನು ಮಾಡ್ತಾ ಇಲ್ಲ ಆ ರೀತಿ ಏನಾದರೂ ಶಸ್ತ್ರಚಿಕಿತ್ಸೆಯ ಅವಶ್ಯಕತೆ ಇದ್ರೆ ಎಷ್ಟು ತಿಂಗಳ ಕಾಲ ಕಾಲ ಅಥವಾ ಎಷ್ಟು ದಿನಗಳ ಕಾಲ ಅವರು ಆಸ್ಪತ್ರೆಯಲ್ಲಿ ಇರಬೇಕು ಮತ್ತು ಚಿಕಿತ್ಸೆಯನ್ನು ಎಷ್ಟು ದಿನಗಳ ಕಾಲ ಪಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಮೆಡಿಕಲ್ ಬೋರ್ಡ್ ಒಂದು ತೀರ್ಮಾನವನ್ನು ಮಾಡಲಿ ಯಾಕೆಂದರೆ ಹೈಕೋರ್ಟ್ ಏಕೈಕಿ ಮೂರು ತಿಂಗಳ ಕಾಲ ಕೊಡುವಂಥದ್ದು ಅಥವಾ ಅವರು ಐದು ತಿಂಗಳು ಕೇಳ್ತಾರೆ ಆ ಸಂದರ್ಭದಲ್ಲಿ ಅದಕ್ಕೆ ಪುರಸ್ಕಾರವನ್ನು ಮಾಡುವಂಥದ್ದು ಸರಿಯಲ್ಲ ಮೆಡಿಕಲ್ ಬೋರ್ಡ್ ಇದನ್ನು ತೀರ್ಮಾನವನ್ನು ಮಾಡಬೇಕು ಜೊತೆಗೆ ಶಸ್ತ್ರಚಿಕಿತ್ಸೆಯ ವಿಚಾರಕ್ಕೆ ಅಂತೇಳಿ ಕೂಡ ಹೇಳಿರೋದು ಅಂದ್ರೆ ಸುಪ್ರೀಂ ಕೋರ್ಟ್ನ ಮತ್ತು ದೆಹಲಿ ಹೈಕೋರ್ಟ್ ನ ಒಂದಷ್ಟು ಆದೇಶದ ಉಲ್ಲೇಖಗಳನ್ನು ಕೂಡ ಮಾಡ್ತಾ ಇದ್ದಾರೆ ಐದು ಆದೇಶಗಳಲ್ಲಿ ಐದು ಆದೇಶಗಳನ್ನು ಹೈಕೋರ್ಟ್ ಗಮನಕ್ಕೆ ತಂದ್ರು ಅದರಲ್ಲಿ ಹಸರಾ ಬಾಬು ಅವರ ವಿಚಾರವನ್ನು ಕೂಡ ತಂದ್ರು ಯಾಕಂದ್ರೆ ಅವರಿಗೆ ಒಪಿನಿಯನ್ ಕೊಟ್ಟ ಸಂದರ್ಭದಲ್ಲಿ ಒಬ್ಬ ವೈದ್ಯ ಒಪಿನಿಯನ್ ಕೊಟ್ಟ ಸಂದರ್ಭದಲ್ಲಿ ಅವರಿಗೆ ಶಸ್ತ್ರಚಿಕಿತ್ಸೆ ಅತ್ಯವಶ್ಯಕತೆ ಇದೆ ಹೇಳಿ ಹೇಳಿದ್ರು ಆದ್ರೆ ಮೆಡಿಕಲ್ ಬೋರ್ಡ್ ಕೇವಲ ಅವರಿಗೆ ಟ್ರೀಟ್ಮೆಂಟ್ ಅನ್ನು ಕೊಟ್ಟರೆ ಅಂದ್ರೆ ಮಾತ್ರ ಇರಬಹುದು ಫಿಸಿಯೋಥೆರಪಿ ಇರಬಹುದು ಇದನ್ನ ಮಾಡಿಸಿದ್ರೆ ತಕ್ಷಣವೇ ಅವರು ಗುಣಮುಖರಾಗ್ತಾರೆ ಹೇಳಿ ಮೆಡಿಕಲ್ ಬೋರ್ಡ್ ಒಂದು ತೀರ್ಮಾನವನ್ನು ಮಾಡಿತು ಅದೇ ರೀತಿಯಲ್ಲಿ ದರ್ಶನ್ ಅವರು ಕೂಡ ಮೆಡಿಕಲ್ ಬೋರ್ಡ್ ನ ಮುಂದೆ ತಂದಿಡೋಣ ಆ ಸಂದರ್ಭದಲ್ಲಿ ಅವರು ಯಾವ ರೀತಿಯ ಒಪಿನಿಯನ್ ಹೇಳ್ತಾರೆ ಅದರ ಮೇಲೆ ಹೈಕೋರ್ಟ್ ಒಂದು ತೀರ್ಮಾನವನ್ನು ಕೈಗೊಳ್ಳಿ ಶಸ್ತ್ರಚಿಕಿತ್ಸೆ ಬೇಕು ಅಂತ ಹೇಳಿ ಮೆಡಿಕಲ್ ಬೋರ್ಡ್ ಹೇಳಿದ್ರೆ ಮತ್ತು ಅದು ಎಷ್ಟು ದಿನಗಳ ಕಾಲ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ಅಷ್ಟು ದಿನಗಳ ಕಾಲ ಮಧ್ಯಂತರ ಜಾಮೀನನ್ನು ಮಂಜೂರು ಮಾಡಲಿ ಅಂತ ಹೇಳಿ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು ಆದ್ರೆ ಅದಕ್ಕೆ ಮತ್ತೆ ಕೌಂಟರ್ ಆಗಿ ಸಿ ನಾಗೇಶ್ ಅವರು ಒಂದಷ್ಟು ವಾದವನ್ನು ಮಂಡನೆ ಮಾಡ್ತಾರೆ ಯಾಕೆಂದ್ರೆ ಇದು ಕಾಲಹರಣ ಮಾಡುವಂತ ಪ್ರಯತ್ನ ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಏನು ಅಡ್ಮಿಟ್ ಮಾಡಿದ್ರೆ ಸಮಸ್ಯೆಗಳು ಏನಾಗ್ತವೆ ಅಲ್ಲೂ ಕೂಡ ವೈದ್ಯರೇ ಇರುವ ಅಲ್ಲಿ ವೈದ್ಯರು ಒಂದು ಒಪಿನಿಯನ್ ಹೈಕೋರ್ಟ್ ಗಮನಕ್ಕೆ ಕೊಡ್ತಾರೆ ಅದಕ್ಕೆ ದಿನಗಳ ಕಾಲವನ್ನ ನಿಶ್ಚಯವನ್ನ ಮಾಡಿ ಅಂತ ಹೇಳಿ ಕೂಡ ಏನು ಸಿ ವಿ ರಾಘೇಶ್ ಅವರು ವಾದವನ್ನು ಮಂಡನೆ ಮಾಡಿರುವಂತದ್ದು ಎರಡೂ ಕಡೆ ವಾದ ಪ್ರತಿವಾದವನ್ನು ಆಲಿಸಿರುವ ನ್ಯಾಯಾಲಯ ಇವತ್ತು ಹತ್ತು ಮೂವತ್ತಕ್ಕೆ ಆದೇಶವನ್ನು ಕೊಡ್ತಾ ಇದೆ ಆದೇಶವನ್ನು ಕೊಡೋ ಸಂದರ್ಭದಲ್ಲಿ ದರ್ಶನ್ಗೆ ಸಿಹಿ ಸಿಕ್ಕುತ್ತಾ ಅಥವಾ ಕಹಿ ಮುಂದುವರಿಯುತ್ತಾ ಅನ್ನೋದ್ರ ಬಗ್ಗೆ ಕೂಡ ಕುತೂಹಲ ಇರುವಂತದ್ದು ಮಮತಾ